ಹಲೋ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮೊನ್ನೆ ಒಂದು ನಾನು ವಿಡಿಯೋ ಹಾಕಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಬ್ಯಾಂಗ್ಳೂರಲ್ಲಿ ರಿಟರ್ನ್ ಬಂದಿದ್ದೇನೆ ಅಂತ. ನನ್ನ ಅಪ್ಪನಿಗೆ ಅಡ್ಮಿಟ್ ಮಾಡಿದ್ರು 3ನೇ ತಾರೀಕಿಗೆ. ಅಂದರೆ ನಾನು ಮತ್ತೆ ಅಪ್ಪ ರೆಗ್ಯುಲರ್ ಚೆಕಪ್ಗೆ ಹೋಗಿದ್ವಿ. ಅಪ್ಪನಿಗೆ ಹಾರ್ಟ್ ಪೇಷಂಟ್, ನನ್ನ ಅಪ್ಪ 5 ಇಯರ್ಸ್ ಮುಂಚೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಮೊನ್ನೆ ಹೀಗೆ ರೆಗ್ಯುಲರ್ ಚೆಕಪ್ ಮಾಡಿ ಬರುವ ಅಂತ ಹೋಗಿದ್ದೆ, ನಾನು ಮತ್ತೆ ಅಪ್ಪ ಹೋಗಿದ್ವಿ. ನೋಡುವಾಗನೇ ಡಾಕ್ಟರ್ ಹೇಳಿದ್ರು, ಏನು ಚೆಕಪ್ ಮಾಡಿರಲಿಲ್ಲ, ಅವರ ಅಪ್ಪನ ನೋಡುವಾಗನೇ ಹೇಳಿದ್ರು ಇಮಿಡಿಯೇಟ್ ನೀವು ಅಡ್ಮಿಟ್ ಮಾಡಬೇಕು ಅವರನ್ನು ಅಂತ ಹೇಳಿದರು. ಮತ್ತೆ ನಾನು ಕೇಳಿದ್ದೆ ಯಾಕೆ ಅಡ್ಮಿಟ್ ಮಾಡಬೇಕು ಅಂತ. ಮತ್ತೆ ಹೇಳಿದರು ನೀವು ಸ್ಕ್ರೀನಿಂಗ್ ಎಕೋ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದರು, ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಮತ್ತೆ ಹೋದೆ ನಾನು ಅಪ್ಪನೊಟ್ಟಿಗೆ. ಹೋಗಿ ನಾನು ಹಾಸ್ಪಿಟಲ್ ನೇಮೆಲ್ಲ ಮೆನ್ಷನ್ ಮಾಡೋದಿಲ್ಲ ಇದರಲ್ಲಿ. ಹೋಗಿ ಮತ್ತೆ ಟೆಸ್ಟ್ ಮಾಡಿ ಸ್ಕ್ರೀನಿಂಗ್ ರಿಪೋರ್ಟ್ ಎಲ್ಲ ನಾರ್ಮಲೇ ಇತ್ತು, ಏನು ಅಷ್ಟಿರಲಿಲ್ಲ. ಮತ್ತೆ ಅವರಿಗೆ ತುಂಬ ವೀಝಿಂಗ್ ಇತ್ತು, ಮತ್ತೆ ತುಂಬ ಕಾಫ್ ಇತ್ತು. ಕಾಫ್ ಅಂದರೆ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾನೆ ಇರಲಿಲ್ಲ ಅಪ್ಪ, ಅಷ್ಟು ತುಂಬ ಕಾಫ್ ಇತ್ತು. ಬೆಳಿಗ್ಗೆ ಎಲ್ಲ ಅಷ್ಟು ಇರ್ತಿರ್ಲಿಲ್ಲ, ರಾತ್ರಿ ಮಾತ್ರ ತುಂಬ ಕಾಫ್ ಇತ್ತು ಅವರಿಗೆ. ಹಾಗೆ ಮತ್ತೆ ಹೇಳಿದರು ಅಡ್ಮಿಟ್ ಮಾಡಿ ಅಂತ. ಆಯ್ತು, ಅಡ್ಮಿಟ್ ಮಾಡುವ ಅಂತ ಹೇಳಿದರೆ ಇಲ್ಲಿ ಮಂಗಳೂರಲ್ಲಿ ಬೇಡ ಅಂತ ಹೇಳಿದರು, ಯಾಕೆಂದರೆ ಕೋವಿಡ್ ಟೆಸ್ಟ್ ಮ್ಯಾಂಡೇಟ್ರಿ ಅಂತ ಹೇಳಿದರು. ಮತ್ತೆ ಎಲ್ಲಿಯಾದರೂ ಕೋವಿಡ್ ಪಾಸಿಟಿವ್ ಆದರೆ ಮತ್ತೆ ನಿಮಗೆ ಅವರೊಟ್ಟಿಗೆ ನಿಲ್ಲಿಕ್ಕೆ ಸಹ ಆಗೋದಿಲ್ಲ ಹಾಗೆ ಅಂತ ಹೇಳಿದರು. ಮತ್ತೆ ನಾವು ಸಹ ಯಾಕೆ ಸುಮ್ಮನೆ ಇದು ಮಾಡೋದಂತ ನಾವು ಹೋದ್ವಿ ಇಲ್ಲಿ ಕಾರ್ಕಳ ಅಂತ, ಮಂಗಳೂರಿಂದ ಹತ್ತಿರ ಅದು, ಅಲ್ಲಿ ಹೋದ್ವಿ ನಾವು. ಅಲ್ಲಿ ಹೋಗಿ ಅಲ್ಲಿ ಅಡ್ಮಿಟ್ ಆದ್ವಿ. ಮತ್ತೆ ಸರಿಯಾದರು, ಡಾಕ್ಟರ್ ಎಲ್ಲ ಒಳ್ಳೆ ಇದ್ರಲ್ಲಿ ಅಡ್ಮಿಟ್ ಆದರೂ ಟ್ರೀಟ್ಮೆಂಟ್ ನಡೀತಾನೆ ಇತ್ತು. 3 ದಿನ ಇದ್ದೆ ನಾನಲ್ಲಿ. 6ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ 12 ಗಂಟೆಗೆ ಆಗುವ ಡಿಸ್ಚಾರ್ಜ್ ಮಾಡಿದ್ರು. 1 ಗಂಟೆ ಆಗುವ ನಾವು ಮನೆಗೆ ತಲುಪಿದ್ವಿ. ಬರೋಗ ಸಹ ಒಂದು ವೇ ಅವರು ತಿಂಡಿ ಬೇಕಂತ ಹೇಳಿದರು, ಇಡ್ಲಿ ತಿಂದರು ಅವರು, ನಾರ್ಮಲೇ ಇದ್ದರು. ಮನೆಗೆ ಬಂತು. ಮತ್ತೆ ಅದು ಸರಿ ನಮಗೆ ಬ್ಯಾಂಗ್ಳೂರು ನಮ್ಮದು ಟಿಕೆಟ್ ಆಗಿತ್ತು. ಅಮ್ಮ ಸಹ ಹೇಳಿದ್ರು ನಿಲ್ಲೋದು ಬೇಡ, ನೀನಿದ್ರೆ ಮಕ್ಕಳೆಲ್ಲ ಇದ್ರೆ ರಸ್ತೆ ಕುಳಿಕ್ಕೆ ಕಷ್ಟ ಆಗ್ತದಲ್ಲ, ಮಕ್ಕಳು ಆಟ ಆಡ್ತಾರೆ ಅಪ್ಪನೊಟ್ಟಿಗೆ ಡಿಸ್ಟರ್ಬ್ ಮಾಡ್ತಾರೆ, ನಿದ್ದೆಗೆಲ್ಲ ತುಂಬ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿದರು. ಹಾಗೆ ನಾನು ಸಹ ಮತ್ತೆ 3 ಗಂಟೆಗೆ ಇಲ್ಲಿಂದ ಹೊರಟೆ ರಿಟರ್ನ್ ಬ್ಯಾಂಗ್ಳೂರಿಗೆ. ನಮಗೆ 6 o'clock ಫ್ಲೈಟ್ ಇತ್ತು, ನಾವು ರಿಟರ್ನ್ ಹೋದ್ವಿ. ಮತ್ತೆ ರಾತ್ರಿ ಸಹ ಒಳ್ಳೆ ಮಾಡಿ ನಮ್ಮ ಫೋನೆಲ್ಲ ಮಾಡಿ ಮಾತಾಡಿದ್ದಾರೆ. ನೆಕ್ಸ್ಟ್ ದಿನ ಸಹ ಆರಾಮದಲ್ಲಿ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿದರು. ಏನು ಸಹ ಪ್ರಾಬ್ಲಮ್ ಇರಲಿಲ್ಲ, ಕೆಮ್ಮು ಇರಲಿಲ್ಲ, ವೀಝಿಂಗ್ ಇರಲಿಲ್ಲ, ಏನಿರಲಿಲ್ಲ. 8th ಆಯಿತು 7th ಆಯಿತು 8th ಒಳ್ಳೆ ಮಾಡಿ ಮಾತಾಡಿದರು. ಇಲ್ಲದ್ರೆ ಅಪ್ಪ ನಾರ್ಮಲಿ ಹೀಗೆ ಫೋನ್ ಮಾಡಿ ನನಗೆ ಅಂತ ಪರ್ಸನಲಿ ಫೋನ್ ಮಾಡಿ ಮಾತಾಡೋದಂತ ಇಲ್ಲ, ಅಮ್ಮ ಮಾಡಿದಾಗನೇ ಮಾತಾಡ್ತಾರೆ, ಅವರ ಆಗಿ ಮಾಡೋದಂತ ಇಲ್ಲ ಫೋನ್. ಮೊನ್ನೆ ಮಗಳು ಹೋಮ್ವರ್ಕ್ ಮಾಡ್ತಾ ಇದ್ಲು, ಸಂಜೆ 1:00 ಇರಬೇಕು, ಮಾತಾಡಿ ಫೋನ್ ಮಾಡಿದರು. ಫೋನ್ ಮಾಡಿ ಹೇಳಿದರು ನಾಳ್ದು ಅಜ್ಜಿದು ಬರ್ತ್ಡೇ ಇದೆ ಜನವರಿಗೆ, ನಾವು ಹೀಗೆ ಮನೇಲಿ ಪ್ಲ್ಯಾನ್ ಮಾಡ್ತಾ ಇದ್ವಿ, ಅಮ್ಮಂದು ಬರ್ತ್ಡೇ ಇದೆ ಎಲ್ಲಿಯಾದರೂ ಹೋಗಬೇಕಂತ. ಅಂದರೆ ನಮ್ಮದು ಕುಲದೇವಸ್ಥಾನ ಅಂತ ಇದೆ, ಅದು ಗೋವಾದಲ್ಲಿದೆ, ಹಾಗೆ ಅಲ್ಲಿ ಹೋಗುವ ಅಂತ ಅಪ್ಪನಿಗೆ ಸಹ ಮನಸ್ಸಿತ್ತು, ನನಗೆ ತುಂಬ ಮನಸ್ಸಿತ್ತು, ಮಗನನ್ನು ಸಹ ಕರ್ಕೊಂಡು ಹೋಗಲಿಲ್ಲಲ್ಲ ಅಂತ. ಮತ್ತೆ ಆಯಿತು, ಅದೇ ಹೇಳಿದರು ಫೋನಲ್ಲಿ, ಅಜಯ್ ನೀವು ಯಾವಾಗ ಬರ್ತೀರಿ ಅಂತ. ನನ್ನ ಮಗಳು ಧ್ರುವಿ ಇದ್ದಾಳಲ್ಲ, ಅವಳು ಕೇಳಿದ್ಳು, ಇಲ್ಲ ನಾನು ಜನವರಿಗೆ ನಾವು ಗೋವಾದಲ್ಲಿ ಸಿಗುವ, ನೀವು ಬ್ಯಾಂಗ್ಳೂರಿಂದ ಬನ್ನಿ, ನಾನು ಮಂಗಳೂರಿಂದ ಬರ್ತೇನೆ. ಅಷ್ಟು ಸಹ ಮಾತಾಡಿದ್ದಾರೆ, ನಾವು ಒಳ್ಳೆ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡುವ ಎಲ್ಲ ಹೇಳಿದ್ದಾರೆ. ಮತ್ತೆ ರಾತ್ರಿ ಅವರಿಗೆ ಕಾಮಿಡಿ ಖಿಲಾಡಿಗಳು ಅಂತ ಕನ್ನಡದಲ್ಲಿ ಬರತ್ತಲ್ಲ, ಜೀ ಕನ್ನಡದಲ್ಲಿ, ತುಂಬ ಅವಳಿಗೆ ಫೇವ್ರೇಟ್ ಅದು ಕಾಮಿಡಿ ಖಿಲಾಡಿಗಳು. ಅದು ಸಹ ನೋಡಿ 10:50 ಒಳ್ಳೆ ಮಾಡಿದ್ರಂತೆ, ಊಟ ಎಲ್ಲ ಮಾಡಿ ಒಳ್ಳೆ ಮಾಡಿ ಒಳ್ಳೆ ಮಾಡಿದ್ರು. ಅಮ್ಮನ ಹತ್ರ ಎಲ್ಲ ಮಾತಾಡಿ, ನನ್ನ ಹತ್ರ ಸಹ ಮಾತಾಡಿದ್ದಾರೆ ರಾತ್ರಿ 7-8 ಗಂಟೆ ಆಗುವಾಗ ನನ್ನ ಹತ್ರ ಸಹ ಮಾತಾಡಿದ್ದಾರೆ. ಮತ್ತೆ ಹೇಳಿದ್ರಂತೆ ಮಲಗಲಿಕ್ಕೆ ಬನ್ನಿ, ಇನ್ನೂ ಸಹ ಯಾಕೆ ಲೇಟ್ ಮಾಡ್ತೀರಿ ಅಂತ ಹೇಳಿದ್ರಂತೆ ಅಷ್ಟೇ. ಮತ್ತೆ ತಲೆ ತಿರುಗ್ತದೆ ಅಂತ ಹೇಳಿದರು. ಅಮ್ಮ ಎಲ್ಲಿಯಾದರೂ ಶುಗರ್ ಡೌನ್ ಆಗಿದ, ಬಿ ಪಿ ಡೌನ್ ಆಗಿದ, ಏನಂತ ಗೊತ್ತಾಗೋದಿಲ್ಲಲ್ಲ. ಕೆಲವು ಟ್ಯಾಬ್ಲೆಟ್ಸಿಂದ ಸೋಡಿಯಂ ಲೆವೆಲ್ ಎಲ್ಲ ಕಮ್ಮಿ ಆಗ್ತಾ, ಲಾಸ್ಟ್ ಟೈಮ್ ಸಹ ಆಗಿತ್ತು ಅಪ್ಪನೇ ಹಾಗೆ ಹಾಗೆ ಅಂತ ಹೇಳಿ ಸಕ್ಕರೆ ತರಲಿಕ್ಕೆ ಹೋದ್ರಂತೆ. ಶುಗರ್ ಅಂದರೆ ತುಂಬ ಇತ್ತು ಅವರಿಗೆ, ಮೊನ್ನೆ ಟೆಸ್ಟ್ ಮಾಡುವಾಗ 500 ಬಂದಿತ್ತು. ಅಂದರೆ ಅದು ಏನು ಇಂಜೆಕ್ಷನ್ಸ್ ಎಲ್ಲ ಕೊಡುವಾಗ ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಡಾಕ್ಟರ್ಸ್ ಹೇಳಿದರು ಶುಗರ್ ಸ್ವಲ್ಪ ಜಾಸ್ತಿ ಬಂದಿದೆ ಟೆಸ್ಟ್ ರಿಪೋರ್ಟಲ್ಲಿ, ಹಾಗೆ ನಾವು ಡೋಸೇಜ್ ಜಾಸ್ತಿ ಮಾಡ್ತೇವೆ ಇನ್ಸುಲಿನದ್ದು ಅಂತ ಹೇಳಿದರು. ಮತ್ತೆ ಒಂದು ನೆಕ್ಸ್ಟ್ 9ನೇ ತಾರೀಕಿಗೆ ಪುನಃ ಅವರಿಗೆ ಟೆಸ್ಟ್ ಬರೆದು ಕೊಟ್ಟಿದ್ರಪ್ಪ, ಪುನಃ ಶುಗರನ್ನು ಚೆಕ್ ಮಾಡಿ ಅಂತ. ಅಷ್ಟೇ ಅಪ್ಪ ತಲೆ ತಿರುತ್ತೆ ಅಂತ ಹೇಳಿದರು. ಮತ್ತೆ ಅಮ್ಮ ಸಕ್ಕರೆ ತರಲಿಕ್ಕೆ ಹೋದ್ರಂತೆ, ಏನಾದರೂ ಶುಗರ್ ಡೌನ್ ಬಂದಿದೆ ಅಂತ.
ಒಂದು ಬೊಬ್ಬೆ ಹಾಕಿದ್ರಂತೆ ಅಷ್ಟೇ, ಮತ್ತೆ ಮತ್ತೇನು ಸಹ ಮಾತಾಡ್ಲಿಲ್ಲ ಅಂತೆ. ಸತ್ಯವ ಸುಳ್ಳ ಏನು ಸಹ ಗೊತ್ತಾಗೋದಿಲ್ಲ ನನಗೆ. ಅಮ್ಮ 11 ಗಂಟೆ ಆಗುವಾಗ ಫೋನ್ ಮಾಡಿದ್ರು. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವರಿಗೆ ಮಂಗಳೂರಿಂದ ಬಂದು ಹೋಗಿ ಅವರಿಗೆ ಸ್ವಲ್ಪ ವಿಸಿಂಗ್ ಟೈಪ್ ಸ್ಟಾರ್ಟ್ ಆಗ್ತದೆ ನನ್ನ ಹಸ್ಬೆಂಡಿಗೆ. ಹಾಗೆ ಡಸ್ಟ್ ಅಲರ್ಜಿ ಅವರಿಗೆ ತುಂಬ ಉಂಟು, ಡಸ್ಟ್ ಅಲರ್ಜಿ. ಮತ್ತೆ 11 ಗಂಟೆಗೆ ಹೇಳಿದ್ರು ಅಪ್ಪನಿಗೆ ಸ್ವಲ್ಪ ಸೋಡಿಯಂ ಲೆವೆಲ್ ಕಮ್ಮಿ ಆಗಿದೆ, ಹುಷಾರಿಲ್ಲ, ಸ್ವಲ್ಪ ನಾವು ಅಡ್ಮಿಟ್ ಮಾಡ್ತೇವೆ ಅಂತ ನನಗೆ ಹೇಳಿರಲಿಲ್ಲ ಯಾರು ಸಹ. ಹಾಗೇ ಹೋಗಿದ್ದಾರೆ ಅಂತ ನನಗೆ ಹೇಳಿಲ್ಲ. ಮತ್ತೆ ನಾನು ನನ್ನ ಆಂಟಿಯವರಿಗೆಲ್ಲ ಫೋನ್ ಮಾಡಿದೆ, ಚಿಕ್ಕಪ್ಪನವರ ಇಲ್ಲೇ ಇದ್ದಾರಲ್ಲ, ಹಾಗೆ ಆಂಟಿಗೆ ಫೋನ್ ಮಾಡಿದೆ. ಅಮ್ಮ ಅಮ್ಮಂದು ಹೀಗೆ ಫೋನ್ ಬಂತು, ನೀವು ಒಂದು ಹೋಗಿ, ನಾನು ಇಮಿಡಿಯೇಟ್ ಹೊರಟುಕೊಂಡು ಬರ್ತೇನೆ ಅಂತ ಹೇಳಿದೆ. ನಾನು ತಲುಪಿ ಒಂದಿನ ಆದದಷ್ಟೇ ಅಲ್ಲ. ಮತ್ತು ಅಮ್ಮ ಸಹ ಹೇಳಿದರು ಬೇಡ ನೀನು ಆರಾಮದಲ್ಲಿ ಹೊರಟು ಬಾ, ಬೆಳಿಗ್ಗೆ ಹೊರಟು ಬಾ ಅಂತ. ಮತ್ತು ಹಸ್ಬೆಂಡ್ ಹೇಳಿದ್ರು, ನಾನು ಹಸ್ಬೆಂಡ್ ಹೇಳಿದೆ ಇಲ್ಲ ನಾ ಈಗನೇ ಹೋಗುವ ನಾವು ಅಂತ. ಆಗ ಆಗನೇ ಅಪ್ಪಂದು ಆಗಿದೆ ಅಂತೆ, 11 ಗಂಟೆಗೇ ಆಗಿದೆ. ಆದರೆ ಸಹ ಮತ್ತೆ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಿ, ಏನಾದರೂ ಆಕ್ಸಿಜನ್ ಆದರೂ ಕೊಟ್ಟರೆ ಸರಿ ಆಗ್ತದಾ ಅಂತ. ಮತ್ತೆ ನಾವು ಹೊಡ್ಕೊಂಡು ಬಂದ್ವಿ, 11:30 ಆಗುವ ಹೊಡ್ಕೊಂಡು ಬಂದ್ವಿ. ಮತ್ತೆ ಒಬ್ಬರದ್ದೊಬ್ಬರದೇ ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನದು ಕಸಿನ್ಸ್ ಅವ್ರದ್ದೆಲ್ಲ ಮೆಸೇಜ್, ಕಂಡೋಲೆನ್ಸ್ ಮೆಸೇಜ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ತುಂಬ ಹೆದರಿಕೆ ಆಯಿತು, ಏನಪ್ಪ ಹೀಗೆ ಮೆಸೇಜ್ ಮಾಡ್ತಾರ ಅಂತ. ಅಮ್ಮನಿಗೆ ಫೋನ್ ಮಾಡುವಾಗ ಅಮ್ಮ ಹೇಳಿದರು ಇಲ್ಲ ಈಗ ನನ್ನ ಹತ್ರ ಮಾತಾಡಿದ್ರು ಸೋಡಿಯಂ ಲೆವೆಲ್ ಕಮ್ಮಿ ಆಗಿದೆ ಅಂತೆ. ಕೆಲವು ಕಸಿನಿಗೆ ನಾನು ಬೈದು ಸಹ ಮೆಸೇಜ್ ಮಾಡಿದ್ದೇನೆ, ಯಾಕೆ ನೀವು ಸುಮ್ಮನೆ ಹೀಗೆ ಹೀಗೆ ಹೇಳ್ತೀರಿ, ಅಪ್ಪ ಹುಷಾರಿದ್ದಾರಂತೆ ಅಂತ. ಏನು ಮಾಡೋದು, ಕನಸ ನನಸ ಅಂತ ಸಹ ಗೊತ್ತಾಗೋದಿಲ್ಲ. 1.5 ತಿಂಗಳು 2 ತಿಂಗಳ ತನಕ ಇಲ್ಲೇ ಇದ್ದೆ, ಒಳ್ಳೆ ಮಾಡಿದ್ರು, ಏನು ಸಹ ಪ್ರಾಬ್ಲಮ್ ಇರಲಿಲ್ಲ. ಒಂದೇ ಸೆಕೆಂಡಲ್ಲಿ ಹೇಗೆ ಚೇಂಜ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ, ಇಡೀ ಲೈಫೇ ಚೇಂಜ್ ಆಯಿತು. ನನಗೆ ಮತ್ತೆ ಒಬ್ಳು ತಂಗಿ ಸಹ ಇದ್ದಾಳಲ್ಲ, ಡೌನ್ ಸಿಂಡ್ರೋಮ್, ಅವಳಿಗೆ ಅವಳಿಗೆ ನಾನು ಅಮ್ಮನ ಹೇಳಿದೆ, ಅಮ್ಮ ಹೇಳಬೇಡ ಏನು ಸಹ, ನಾನು ಬರ್ತೇನೆ ಮತ್ತೇನೆ ಹೇಳುವ ಅಂತ. ಮತ್ತೆ ನೈಟೇ ಅಮ್ಮ ಅಪ್ಪನನ್ನು ಕರ್ಕೊಂಡು ಬಂದರು ಮನೆಗೆ, ಅವಳನ್ನು ಪಕ್ಕದ ಮನೆಯಲ್ಲಿ ನಿಲ್ಲಿಸಿದ್ರಂತೆ. ಮತ್ತೆ ಬೆಳಿಗ್ಗೆ ಎಲ್ಲ ಆಯಿತು, 1 ಗಂಟೆ ಮಧ್ಯಾಹ್ನ ಆಗುವಾಗ ಎಲ್ಲ ಕಾರ್ಯ ಎಲ್ಲ ಆಯಿತು. ನಂಗೆ ಗೊತ್ತಿಲ್ಲ ನಾನು ಎಷ್ಟು ವಿಡಿಯೋ ಮಾಡ್ತೇನೆ ಏನಂತ, ನನಗೆ ಗೊತ್ತಿಲ್ಲ. ಹೀಗೆ ಅಪ್ಡೇಟ್ ಮಾಡುವಂತ ಈ ವಿಡಿಯೋ ಮಾಡ್ತಿದ್ದೇನೆ. ಅಪ್ಪ ಅಷ್ಟು ಸಹ ಹಾಸ್ಪಿಟ್ಲಲ್ಲಿ ಹೇಳಿದರು ಹೋಗಬೇಡ ಇವತ್ತು, ನೀನು ಭಾನುವಾರ ಹೋಗು ಅಂತ ಹೇಳಿದ್ರು. ಮತ್ತೆ ಯಾಕೆ ನಾವು ಇದ್ರೆ ಮತ್ತೆ ಅವರಿಗೆ ತುಂಬ ತೊಂದರೆ ಆಗ್ತದೆ ಅಂತ ಮತ್ತೆ ನಾನು ಹೋದೆ. ಇದು ಹೋದ ತಪ್ಪಾಯ್ತಾ ಏನಂತ ಸಹ ಗೊತ್ತಾಗ್ತಾ ಇಲ್ಲ. ಅರವತ್ತೆರಡಷ್ಟೇ ನನ್ನ ಅಪ್ಪನಿಗೆ ಪ್ರಾಯ. ಓಕೆ ಫ್ರೆಂಡ್ಸ್, ಬೈ.